ಮೊದಲು ವಿದ್ಯಾರ್ಥಿಗಳೇ ಹೇಗಿದ್ದೀರಿ ಇದುವರೆಗೆ ಈ ಕೊರೋನಾ ಲಾಕ್ ಡೌನ್ ನಲ್ಲಿ ನೀವೆಲ್ಲ ನಿಮ್ಮ ಉಪನ್ಯಾಸಕರ ಮುಖವನ್ನು ನೋಡದೆ ಎಲ್ಲಾ ಪಾಠವನ್ನು ಕೇಳಿದ್ದಾಗಿತ್ತು ಈಗ ನಾನು ಮುಂದಿನ ಭಾಗವನ್ನ ಅಂದ್ರೆ ನಿಮ್ಮ ಸಾಹಿತ್ಯ ಸಂಪದ ಪಠ್ಯಪುಸ್ತಕದ ಈ ದೀರ್ಘ ಗದ್ಯವಾದ ಕೃಷ್ಣೇಗೌಡನ ಆನೆಯ ಅಧ್ಯಾಯ 3 ಅನ್ನು ಹೇಳುತ್ತಿದ್ದೇನೆ ಏಕೆಂದರೆ ನಾನೀಗಾಗಲೇ ಅಧ್ಯಾಯ 1 ರ ಭಾಗವನ್ನ ನಿಮ್ಮ ಮೊಬೈಲ್ಗೆ ಕಳಿಸಿದ್ದಾಗಿದೆ ನಿಮ್ಮ ಪಾಲಕರ ಮೊಬೈಲ್ಗೆ ಕಾರಣ ಈ ಅಧ್ಯಾಯ 3 ರಿಂದ ಅಧ್ಯಾಯ 2 ರಿಂದ ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ ನಾನು ಇಂದು ಅಧ್ಯಾಯ 3 ಅನ್ನು ಹೇಳ್ತಾ ಇದ್ದೀನಿ ಈ ಅಧ್ಯಾಯ 3 ರಲ್ಲಿ ನಾವು ಕಾಣುವ ಪಾತ್ರ ವರ್ಗ ಎಂದರೆ ಅದು ದುರ್ಗಪ್ಪ ಲೈನ್ಮನ್ ನಾರಾಯಣ ಫಾರೆಸ್ಟರ್ ನಾಗರಾಜ ಗಾರ್ಡ್ ರಾಮಪ್ಪ ಈ ನಾಲ್ಕು ಪಾತ್ರಗಳೊಂದಿಗೆ ನಾವು ನಿರೂಪಕರಾದ ಕೆಎಸ್ಪಿ ಅವರ ಸಂಭಾಷಣೆಯನ್ನು ಕೂಡ ಕಾಣ್ತಾ ಇದ್ದೀವಿ ಹಾಗಾದರೆ ಇದು ಒಟ್ಟಾಗಿ ಈ ಅಧ್ಯಾಯ 3 ರಲ್ಲಿ ಬರುವಂತ ಪಾತ್ರಗಳ ಪರಿಚಯ ಇನ್ನೊಂದು ಬಾರಿ ಹೇಳ್ತೀನಿ ದುರ್ಗಪ್ಪ ಲೈನ್ಮನ್ ನಾರಾಯಣ ಫಾರೆಸ್ಟರ್ ನಾಗರಾಜ ಗಾರ್ಡ್ ರಾಮಪ್ಪ ಇವರೊಂದಿಗೆ ನಿರೂಪಕ ತೇಜಸ್ವಿ ಅವರು ಅಂತ ಬರೆದಿದ್ದೀನಿ ನಾನೀಗ ನಿಮ್ಮ ಪಠ್ಯಪುಸ್ತಕದ ಈ ಅಧ್ಯಾಯ 3 ರ ಭಾಗವನ್ನ ಓದ್ತಾ ಹೇಳ್ತಾ ಹೋಗ್ತೀನಿ ನೀವುಗಳು ಕೂಡ ನಿಮ್ಮದೇ ಪಠ್ಯಪುಸ್ತಕವನ್ನ ತೆರೆದಿಟ್ಕೊಂಡು ನಾನೀಗ ತರಗತಿಯಲ್ಲಿ ಅಂದ್ರೆ ಕ್ಲಾಸ್ ರೂಮ್ ನಲ್ಲೇ ಇದ್ದೀನಿ ಅಂತ ಭಾವಿಸಿ ನಾನು ಓದುವಾಗ ಆ ಸಾಲನ್ನ ನೀವು ಗಮನಿಸ್ತಾ ಹೋದಾಗ ಮಾತ್ರ ನಾನು ಹೇಳುವ ಈ ಆನ್ಲೈನ್ ಕ್ಲಾಸ್ ಅದು ಒಂದು ಒಳ್ಳೆಯ ಅರ್ಥಪೂರ್ಣವಾಗುತ್ತದೆ ಅಂತ ಸರಿ ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ 3 ದಿನ ಕಳೆದ ಮೇಲೆ ನಾನು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮನ್ ನಾರಾಯಣನ ಜೊತೆ ಮೈ ಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದ ಇದನ್ನ ಹೇಳ್ತಾ ಇರೋರು ನಿರೂಪಕರಾದ ತೇಜಸ್ವಿ ಇವರು ಆರಂಭದಲ್ಲಿ ದುರ್ಗಪ್ಪ ನನ್ನ ಬಳಿ ಕೊಡಲಿ ತಗೊಂಡು ಹೋಗಿ ಅಂದ್ರೆ ನೀವಾಗ್ಲೇ ನೋಡಿರಿ ಅದು ಅಧ್ಯಾಯ 1 ರಲ್ಲಿ ದುರ್ಗಪ್ಪ ಬಂದಿದ್ದಾಗಿತ್ತು ಈ ಸಾಹಿತಿಯ ಕೊಡಲಿಯನ್ನ ತಾನೇ ಆಟದ ಮೇಲೆ ಹುಡುಕಾಡಿ ತಗೊಂಡು ಹೋಗಿ ಕೂಡ ಆಗಿತ್ತು ಇದಾಗಿ 3 ದಿನ ಕಳೆದ ಮೇಲೆ ಒಂದು ದಿನ ಇವರು ಪೋಸ್ಟ್ ಆಫೀಸ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ರು ತೇಜಸ್ವಿ ಅವರು ಆಗ ಅಲ್ಲಿ ಈ ಲೈನ್ಮನ್ ಅವನ ಹೆಸರು ನಾರಾಯಣ ಅವನು ಪಾಪ ಸ್ನಾನ ಮಾಡಿದ್ನೋ ಇಲ್ಲೋ ಗೊತ್ತಿಲ್ಲ ಮೈ ಕೈ ಕೆರೆದುಕೊಳ್ತಾ ನಿಂತಿದ್ದ ಏನಯ್ಯ ದುರ್ಗಪ್ಪ ಕೊಡಲಿ ಹೊತ್ಕೊಂಡು ಎತ್ತಲಾಗೋದೆಯೋ ಪತ್ತೇನೇ ಇಲ್ವಲ್ಲ ಎಂದು ಕೇಳಿದೆ ಆವಾಗ ಅದೇ ದಾರಿಲಿ ಪಾಪ ದುರ್ಗಪ್ಪ ಸಿಕ್ಕ ಸಾಹಿತಿಗೆ ಅವ್ರು ಕೇಳಿದ್ರು ಏನಯ್ಯ ದುರ್ಗಪ್ಪ ಕೊಡ್ಲಿ ತಗೊಂಡು ಎತ್ತ ಹೋದೆ ಏನಪ್ಪ ದುರ್ಗಪ್ಪ ನೀ ಕೊಡ್ಲಿ ತಗೊಂಡು ಹೋದೆಲ್ಲ ಎತ್ತ ಹೋದಿ ಮತ್ತೇನೇ ಇಲ್ಲಲ್ಲ ಅಂತ ಅವನನ್ನ ಪ್ರಶ್ನೆ ಮಾಡಿದ್ರು ಅದಕ್ಕೆ ಅವನಂದ ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಎಂದ ಅವಾಗ ಉತ್ತರ ಕೊಟ್ಟದೆ ನೋಡ್ರಿ ಎಷ್ಟು ಚಂದ ಹೇಳ್ತಾನ ಅದಕ್ಕೆ ಸ್ವಾಮಿ ಇಲ್ಲಿ ನಿಂತಿರೋದು ಅಂದ ಅದು ಪೋಸ್ಟ್ ಆಫೀಸ್ ಇತ್ತು ಅಲ್ಲೇ ನಿಂತಿದ್ದ ಇಲ್ಲಿ ಇಲ್ಲ್ಯಾಗ ನಿಂತಿಯೋ ಇವರು ಕೇಳಿದ್ರು ಕೊಂಬೇಸ್ ಅವ್ರಿ ಲೈನ್ ಕ್ಲಿಯರ್ ಮಾಡ್ತಿರಬೇಕಾದ್ರೆ ಫಾರೆಸ್ಟಿನವರು ಬಂದು ಡಿಪಾರ್ಟ್ಮೆಂಟಿನ ಮರ ಯಾಕೆ ಕಡಿತೀಯಾ ಅಂತ ಕೊಡ್ಲಿ ಕಿತ್ಕೊಂಡು ಬಿಟ್ಟಿದ್ದಾರೆ ಸರ್ ಕೇಳಿದರೆ ಕೋರ್ಟಿನಲ್ಲಿ ಕೇಸ್ ಹಾಕ್ತೀವಿ ಕೋರ್ಟಿನಾಗೆ ಇಸ್ಕೋ ಅಂತಾರೆ ಅದಕ್ಕೆ ಉತ್ತರ ಕೊಟ್ಟ ನೋಡ್ರಿದು ಎರಡೂವರೆ ಸೆಂಟೆನ್ಸ್ ಇತ್ತು ಎರಡೂವರೆ ಸಾಲ ಇದೆ ಅವನು ಹೇಳ್ದ ಕೊಂಬೇಸ್ ಅವ್ರಿ ಲೈನ್ ಕ್ಲಿಯರ್ ಮಾಡ್ತಿರ್ಬೇಕಾದ್ರೆ ಆದ್ರೆ ಪಾಪ ಈ ದುರ್ಗಪ್ಪನ ಡ್ಯೂಟಿನೇ ಅದಾಗಿತ್ತು ನಾ ನೀವು ಕೊಟ್ಟಂತ ಕೊಡ್ಲಿಯಿಂದ ಕೊಂಬೆ ಎಲ್ಲ ಸವರ್ತಾ ಇದ್ದೆ ನಾನು ಲೈನ್ ಎಲ್ಲಾನು ಕ್ಲಿಯರ್ ಮಾಡ್ತಾನೆ ಇದ್ದೆ ಅವಾಗ ಈ ಫಾರೆಸ್ಟ್ ನವರು ಅಂದ್ರೆ ಅರಣ್ಯ ಇಲಾಖೆಯವರು ಬಂದ್ರು ಡಿಪಾರ್ಟ್ಮೆಂಟಿನ ಮರ ಇದಂದ್ರೆ ನಮ್ ಡಿಪಾರ್ಟ್ಮೆಂಟ್ ಇಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದು ಮರನ ನೀನ ಕಡಕತೀಯು ಅಂತ ಕೇಳಿದ್ರು ಜೊತೆಗೆ ನೀನೇನ್ ನಿನ್ಮೇಲ್ ನಾವು ಕೇಸ್ ಕೂಡ ಹಾಕ್ತೀವಿ ಅದಕ್ಕೆ ನೀನೇನ್ ಮಾಡು ಕೋರ್ಟಿಗೆ ಬಾ ಆ ಕೋರ್ಟ್ನೊಳಗನ ನಿನ್ ಕೊಡ್ಲಿ ಇಸ್ಕೋ ಅಥವಾ ತಗೋ ಅಂತ ಹೇಳಿ ಹೋದ್ರು ಅಂತ ಈ ದುರ್ಗಪ್ಪ ಈ ಸಾಹಿತಿ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಅರೆ ಕೊಡ್ಲಿ ನಂದಲ್ಲವೇನಯ್ಯ ಅವಾಗ ಸಾಹಿತಿ ಕೇಳಿದ್ರು ಅಲ್ಲೋ ಮರಯ್ಯ ಕೊಡ್ಲಿ ನಂದಲ್ಲನಂತ ಇವ್ರು ಕೇಳಿದ್ರು ಹಂಗಂತ ಹೇಳಿದರೆ ಕೇಳಬೇಕಲ್ಲ ಸರ್ ನನ್ನ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಂದ್ರು ಕೇಳದೆ ಜೂರತ್ ಮಾಡಿ ಕೊಡ್ಲಿ ಕಿತ್ಕೊಂಡು ಬಂದು ಆಫೀಸಿನಲ್ಲಿ ಮಡಗವ್ರೆ ಪಾಪ ದುರ್ಗಪ್ಪ ಅಂದ ಹಂಗಂತ ಹೇಳಿದರೆ ಕೇಳಬೇಕಲ್ಲ ಸರ್ ಸರ್ ನಾನು ಹಂಗಂತ ಹೇಳ್ದೆ ಇದು ನಂದಲ್ರಿ ಇದು ತೇಜಸ್ವಿ ಅವ್ರದ್ದು ಕೊಡ್ಲಿ ಅಂತ ನಾ ಹೇಳಿನ್ ಸರ್ ಆದ್ರೆ ಕೇಳಲೇ ಇಲ್ಲ ಅದಕ್ಕೆ ಅವರು ನನ್ ಡ್ಯೂಟಿ ನಾನು ಮಾಡ್ತೀನಿ ನನ್ನ ಕೆಲಸನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಜೊತೆಗೆ ಜೂರತ್ ಮಾಡಿ ಜೂರತ್ ಅಂದ್ರೆ ಒತ್ತಾಯ ಮಾಡಿ ಅವರು
ಕೊಡ್ಲಿನ ಕಿತ್ತುಕೊಂಡು ಹೋಗಿ ತಮ್ಮ ಆಫೀಸಿನಲ್ಲಿ ಮಡುಗವ್ರೆ ಮಡಗು ಅಂದ್ರೆ ಇದು ಗ್ರಾಮ್ಯ ಪದ ಅಲ್ಲಿ ಇಟ್ಟವ್ರೆ ಅಂತ ಅರ್ಥ ಸರ್ ನಿಮ್ಮ ಕೊಡ್ಲಿನ ತಗೊಂಡು ಹೋದ್ರೆ ಆಫೀಸಿನಾಗ ಇಟ್ಟಿರುವಂತ ದುರ್ಗಪ್ಪ ವಿನಯದಿಂದ ಉತ್ತರ ಕೊಟ್ಟ ನನ್ನ ಕೊಡಲಿ ಮೇಲೆ ನನಗೆ ಯಾವ ವ್ಯಾಮೋಹವಿರಲಿಲ್ಲ ಆದರೂ ನ್ಯಾಯ ಮುಖ್ಯ ಅಲ್ಲವೇ ಇಂತಹ ತರಲೆ ಕೇಸುಗಳ ಜಾರು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬೇರೆ ನನ್ನ ಎಷ್ಟೋ ಕಥೆಗಳ ಮೂಲ ಇಂತಹ ಕ್ಷುದ್ರ ಗೋಜನಗಳಲ್ಲೇ ಹುದುಗಿರುತ್ತದೆ ಈಗ ತೇಜಸ್ವಿ ವಾಚಕರಿಗಂದ್ರೆ ನಮಗೆ ಹೇಳ್ತಾರೆ ಏನು ಹೇಳ್ತಾನಂದ್ರೆ ನನ್ನ ಕೊಡಲಿ ಪಾಪರಿಗೆ ತಮ್ಮ ಕೊಡಲಿ ಮೇಲೆ ಯಾವುದೇ ಪ್ರೀತಿ ಇರಲಿಲ್ಲ ವ್ಯಾಮೋಹ ಅಂದ್ರೆ ಅದರ ಮೇಲೆ ಆಸೆನೇ ಇರಲಿಲ್ಲ ಆದ್ರೂ ನ್ಯಾಯ ಮುಖ್ಯ ಐತಲ್ಲ ಅಂದ್ರೆ ನನ್ನ ಕೊಡಲಿ ಇತ್ತು ಯಾಕೆ ಕಿತ್ಕೊಂಡು ಹೋದ್ರಪ್ಪ ಅಂತ ಕೇಳಬೇಕಾಗಿತ್ತು ಇನ್ನು ಇಂತಹ ಸಣ್ಣ ಪುಟ್ಟ ಕೇಸುಗಳ ಜಾಡ ಅಂದ್ರೆ ಅದರ ಹಿಂದೆ ಹೋಗಿ ಅದರ ಮೂಲ ಹುಡುಕೋದು ಅಂತ ತಿಳ್ಕೊಳ್ಳೋದು ಇವರಿಗೆ ಬಹಳ ಇಷ್ಟ ಇತ್ತು ಇನ್ನು ಹೆಚ್ಚಾಗಿ ನನ್ನ ಕಥೆಗಳಲ್ಲಿ ನಾನು ಇಂತ ಕ್ಷುದ್ರ ಅಂದ್ರೆ ಸಿಲ್ಲಿ ಅಂತ ಅರ್ಥ ಇಂತದರ ನಾನು ಬಹಳ ನನ್ನ ಕಥೆಯೊಳಗ ನೀವು ಕೂಡ ಕಾಣ್ತೀರಿ ಅಂತ ವಾಚಕರು ಹೇಳಿದ್ರು ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಿದ್ದಾರಂತೆ ಒಂದ್ ಮಾತು ಕೇಳ್ತೀನಿ ಬಾ ಎಂದು ದುರ್ಗಪ್ಪನನ್ನು ಕರೆದುಕೊಂಡು ನಾಗರಾಜನ ಆಫೀಸಿನ ಕಡೆಗೆ ನಡೆದೆ ಅಲ್ಲಿಗೆ ತರಿಸಿ ಬಿಡ್ಲೇ ಇಲ್ರಿ ಅವಾಗ ಅವರಂದ್ರು ಅದು ಹೇಗೆ ನನ್ನ ಕೊಡಲಿ ಕಿತ್ಕೊಂಡಾರ ಅವರು ಬಾ ನಡಿ ಒಂದ್ ಮಾತು ಕೇಳೇ ಬಿಡುವನು ಅಂತ ಇಬ್ರು ಸೇರಿ ಈ ನಾಗರಾಜನ ಆಫೀಸ್ ಕಡೆ ಹೊರಟು ಹೋದ್ರು ಒಳಗೆ ಫಾರೆಸ್ಟರ್ ನಾಗರಾಜ ಪೊಲೀಸ್ ಇನ್ಸ್ಪೆಕ್ಟರ್ ತರದ ಡ್ರೆಸ್ ಹಾಕಿಕೊಂಡು ಫೈಲುಗಳ ರಾಶಿಯ ಪಕ್ಕ ಕುಳಿತಿದ್ದ ಯೂನಿಫಾರ್ಮ್ ಹಾಕಿಕೊಂಡ ಕೂಡಲೇ ಮನುಷ್ಯರ ವ್ಯಕ್ತಿತ್ವದಲ್ಲಿ ಏನೋ ಬದಲಾವಣೆ ಆಗುತ್ತದೆ ಎಂದು ತೋರುತ್ತದೆ ವಿಚಿತ್ರ ಗತಿನಲ್ಲಿ ನನ್ನ ಕಡೆಗೆ ನೋಡಿದ ಸರಿ ಇಬ್ರು ಡಿಪಾರ್ಟ್ಮೆಂಟಿಗೆ ಆಫೀಸಿಗೆ ಬಂದ್ರು ಫಾರೆಸ್ಟರ್ ಅಂದ್ರೆ ಅವನ ಹುದ್ದೆ ಹೆಸರು ಅಲ್ಲಿ ನಾಗರಾಜನಲ್ಲಿ ಬರದ್ ಕೂಡ ಆಗಿದೆ ನಾಗರಾಜನ ಆಫೀಸ್ ಕಡೆ ಬಂದ್ರು ಅಲ್ಲಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಡ್ರೆಸ್ ಅನ್ನು ಹಾಕೊಂಡಿದ್ರು ಇನ್ ಪಾಪ ಅವ್ರ ಟೇಬಲ್ ಮೇಲೆಲ್ಲ ಒಂದು ಫೈಲ್ಗಳದ ರಾಶಿನೇ ಇತ್ತು ಅವರು ಯೂನಿಫಾರ್ಮ್ ಬೇರೆ ಹಾಕೊಂಡಿದ್ರು ಅವಾಗ ಸಾಹಿತಿ ಹೇಳ್ತಾರೆ ಇಂತ ಯೂನಿಫಾರ್ಮ್ ಹಾಕೊಂಡಾಗ ಈ ಮನುಷ್ಯರ ವ್ಯಕ್ತಿತ್ವದಲ್ಲಿ ಅಂದ್ರೆ ಪರ್ಸನಾಲಿಟಿಯಲ್ಲಿ ಏನೇ ಒಂಚೂರು ಚೇಂಜ್ ಆಗುತ್ತೆ ಈ ಅಂತದೇ ಚೇಂಜ್ ಆಗಿತ್ತಲ್ಲ ಈ ಚೇಂಜ್ ಆದ ಆ ರೀತಿಯಲ್ಲಿ ಒಂದು ವಿಚಿತ್ರ ಸ್ಟೈಲ್ ಅಲ್ಲಿ ಅಂದ್ರೆ ಗತ್ತಿನಲ್ಲಿ ಈ ಸಾಹಿತಿಯನ್ನ ನೋಡಿದ್ರು ಹಾಗಾದ್ರೆ ನೀವು ಕೂಡ ಇಂತ ಎಷ್ಟೋ ಪಾತ್ರಗಳನ್ನ ಸಿನಿಮಾದಲ್ಲಿ ಧಾರಾವಾಹಿಯಲ್ಲಿ ಟಿವಿಯಲ್ಲಿ ನೋಡಿರ್ತೀರಿ ಯೂನಿಫಾರ್ಮ್ ಹಾಕೊಂಡಾಗ ಕೆಲವರದು ಮಾತೇ ಬೇರೆ ಅವ್ರ ಗತ್ತೆ ಬೇರೆ ಇದೆ ಕೆಲವರದು ಹಾಗಾದ್ರೆ ಇಲ್ಲೂ ಕೂಡ ಈ ನಾಗರಾಜ ಅಂತದೇ ಒಂದು ಲುಕ್ ಅನ್ನ ಸಾಹಿತಿಗೆ ಕೊಟ್ಟ ಅಲ್ರಿ ನಾಗರಾಜ್ ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ನೀವು ಅವನ ಮೇಲೆ ಕ್ರಮ ತಗೊಳ್ಳಿ ಆದರೆ ನನ್ನ ಕೊಡಲಿ ಯಾಕೆ ತಂದು ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಎಂದು ಕೇಳಿದೆ ಅವಾಗ ಇವರು ಬಿಡ್ಲೇ ಇಲ್ರಿ ಹೋದ್ರು ಕೇಳಿದ್ರು ಅಲ್ರಿ ನಾಗರಾಜ ನಿಮ್ ಡಿಪಾರ್ಟ್ಮೆಂಟಿನ ಮರ ಕಡದವ ದುರ್ಗಪ್ಪದನ ಅದಕ್ಕೆ ನೀವೇನ್ ಮಾಡ್ರಿ ಅವನ ಮೇಲೆ ನೀವ್ ಆಕ್ಷನ್ ತೋರಿ ಕ್ರಮ ಅಂದ್ರೆ ಆಕ್ಷನ್ ಅಂದ್ರೆ ನೀವು ಅವನ ಮೇಲೆ ನೀವ್ ಏನ್ ಮಾಡ್ತಿರೋದನ್ನೆಲ್ಲ ಮಾಡ್ರಿ ಅದ್ರ ಮಧ್ಯ ನನ್ನ ಕೊಡಲಿ ತಗೊಂಡಾಗ ನಿಮ್ಮ ಆಫೀಸ್ನಾಗ ಇಟ್ಟಿರಿ ಅಂತ ಪ್ರಶ್ನೆ ಮಾಡಿದ್ರು ಅವಾಗ ನಾಗರಾಜ್ ಹೇಳಿದ್ರು ಕೂತ್ಕೊಳ್ಳಿ ಎಂದು ತನ್ನ ಎದುರಿನ ಕುರ್ಚಿ ತೋರಿಸುತ್ತಾ ನಾಗರಾಜ್ ತನ್ನ ತುತ್ತೂರಿ ಊದಲು ಪಿಪಿ ಸರಿ ಮಾಡಿಕೊಂಡ ಸರಿ ಆಫೀಸಿಗೆ ಬಂದಿದ್ರು ನಮ್ಮ ಭಾರತೀಯ ಸಂಸ್ಕೃತಿ ಒಂದು ಒಳ್ಳೆ ಸಂಸ್ಕೃತಿ ಮನೆಗೆ ಬಂದವರನ್ನ ಆಫೀಸಿಗೆ ಬಂದವರನ್ನ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಿರ್ತೀವಿ ಅದೇ ತರನಾಗಿ ನಾಗರಾಜ್ ಕೂಡ ಅಂದ್ರು ಬರ್ರಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಅವಾಗ ಏನ್ ಮಾತಾಡ್ಬೇಕಿತ್ತಲ್ರಿ ಅದಕ್ಕೆ ಅವ್ರು ಏನ್ ಮಾಡ್ಕೊಂಡು ಹೇಳ್ರಿ ತುತ್ತೂರಿ ಅಂದ್ರೆ ಗಂಟ್ಲನ್ನ ಒಂಚೂರು ಕ್ಯಾಕರಿಸಿ ಸರಿ ಮಾಡ್ಕೊಂಡ್ರು ವೆಪನ್ ಸರ್ ವೆಪನ್ ನಮಗೆ ಮುಖ್ಯ ಯಾವುದೇ ಅಪರಾಧ ಮಾಡಿದರೂ ಅದಕ್ಕೆ ಸಂಬಂಧಿಸಿದ ಆಯುಧ ನಮಗೆ ತುಂಬಾ ಮುಖ್ಯ ಕೋರ್ಟಿನ ವ್ಯವಹಾರ ನಿಮಗೆ ಗೊತ್ತಿಲ್ಲ ಅಂತ ಕಾಣ್ತದೆ ನಾಳೆ ಕೋರ್ಟಿನಲ್ಲಿ ಕೇಳ್ತಾರೆ ಅವನು ಯಾವುದರಿಂದ ಮರ ಕಡಿದ ಅಂತ ಕತ್ತಿಲಿ ಕಡದನು ಕೊಡಲಿಲಿ ಕಡದನು ಗರಗಸದಲ್ಲಿ ಕುಯ್ದನು ಅಂತ ಆವಾಗ ನಾವು ವೆಪನ್ ಹಾಜರುಪಡಿಸಬೇಕು ಬೇಡವು ಹೇಳಿ ನೀವು ಯಾಕೆ ಇಂತಹ ಕಾನೂನು ಬಾಹಿರ ಕೆಲಸಕ್ಕೆ ಕೊಡಲಿ ಕೊಟ್ರಿ ಒಂದು ರೀತಿಯಲ್ಲಿ ನಿಮ್ಮದೂ ತಪ್ಪಲ್ಲವೇ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಸರಿ ನಾಗರಾಜ ಸಾಹಿತಿ ಹೇಳಿದ್ರು ಅವ್ರಂದ್ರೆ ವೆಪನ್ ಸರ್ ವೆಪನ್ ಹಾಗಿದ್ರೆ ವೆಪನ್ ಅಂದ್ರೆ ಸಾಕ್ಷಿ ಅಂತ ಅರ್ಥ ಸರ್ ನಮ್ಗ ಸಾಕ್ಷಿ ಬೇಕಾಗತ್ತಿ ಆ ಸಾಕ್ಷಿನ ಬಹಳ ಮುಖ್ಯ ಅದಕ್ಕೆ ನೀವೇನ್ ಮಾಡಿ ಹೇಳ್ರಿ ಇಂತ ಅಪರಾಧ ಕೆಲಸ ನಡೆದಾಗ ನಮ್ಮನವ್ರು ಕೇಳ್ತಾರೆ ಕೋರ್ಟಿಗೆ ಕೇಸ್ ಹಾಕಿದ ಮೊದ್ಲ ನಾವು ಗ್ಯಾರಂಟಿ ಕೋರ್ಟಿಗೆ ಕೇಸ ಹಾಕ್ತೀವಿ ಆ ಕೇಸ್ ನಡೆದಾಗ ಅವರು ನಾಳೆ ಅಂದ್ರೆ ಫ್ಯೂಚರ್ ಟೆನ್ಸ್ ನಾಳೆ ಅಥವಾ ನಾಡಿದ್ದು ಆ ಕೇಸ್ ನಡೆದಾಗ ಅವ್ರು ಕೇಳೇ ಕೇಳ್ತಾರೆ ಅವಾಗ ಅವ್ರು ಕೇಳ್ತಾರ ನೋಡ್ರಿ ಯಾವ್ರಿಂದ ಮರ ಕಡಿದ ಅಂತ ಹೇಳಿದ್ರ ನಮ್ಗೆ ತೋರಿಸೋದಕ್ಕೊಂದು ಸಾಕ್ಷಿ ಬೇಕಲ್ಲ ಅವ್ರು ಕೇಳ್ತಾರ
ಕತ್ತಿಲ್ ಕಡದಾನೋ ಅಥವಾ ಕೊಡ್ಲಿಲ್ ಕಡದಾನೋ ಅಥವಾ ಗರ್ಗಸದಿಂದ ಕುಯ್ದಾನೋ ಅಂತ ಹೇಳಿ ಅವಾಗ ನಾವು ಹಾಜರುಪಡಿಸಕ್ಕೆ ನಮಗ ಒಂದು ವಿಟ್ನೆಸ್ ಅಥವಾ ಸಾಕ್ಷಿ ಬೇಕಾಗುತ್ತೆ ಅದಕ್ಕೆ ನಾವು ಈ ನಿಮ್ಮ ಕೊಡ್ಲಿನ ನಾವು ಇಟ್ಕೊಂಡಿವಿ ಅದು ಬಿಡ್ರಿ ಸರ್ ಇಂತ ಕಾನೂನು ಬಾಹಿರ ಕೆಲಸಕ್ಕೆ ನಿಮ್ಮ ಕೊಡ್ಲಿ ಯಾಕ ಕೊಟ್ರಿ ನಿಮ್ಮದು ತಪ್ಪಲ್ಲಣ್ಣ ಅಂತ ಹೇಳಿ ಆ ಸಾಹಿತಿನ ಪಾಪ ಆರೋಪ ಮಾಡಿದ್ರು ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದು ಹಾಕೋದು ಕಾನೂನು ಬಾಹಿರ ಕೆಲಸ ಅಂತ ನಿಮ್ಮ ಬಾಯಲ್ಲೇ ನಾನು ಕೇಳ್ತಿರೋದು ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದು ಹಾಕಬೇಡವು ಹೇಳಿ ಅಂತ ಕೇಳಿದ್ರು ನೋಡಿ ಇಲ್ಲಿ ಮುಗಿಲಿಲ್ಲ ಅವಾಗ ಸಾಹಿತಿ ಹೇಳಿದ್ರು ಬಹಳ ಚಂದ ಉತ್ತರ ಕೊಡ್ತಾರೆ ಹಾಗಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮರ ಏನಾಗಿತ್ತು ಹೇಳ್ರಿ ಈ ವಿದ್ಯುತ್ ಇಲಾಖೆಯ ತಂತಿ ಮೇಲೆ ಪಾಪ ಬಿದ್ದೋಗಿತ್ತು ಅವನಿಗೆ ತನ್ನ ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ಅವನು ಏನು ಮಾಡಿದ ಅಂದ್ರೆ ಈ ಮರವನ್ನ ಕಡಿದ ಇದು ನಿಮ್ಮ ಡಿಪಾರ್ಟ್ಮೆಂಟ್ ಆಗಿರಲಿ ಅಥವಾ ಯಾವುದೋ ಇಲಾಖೆ ಆಗಿರಲಿ ಹಾಗಾದ್ರೆ ಅದನ್ನ ಕಂಬದ ಮೇಲೆ ಬಿದ್ದಾಗ ಅವನು ತೆಗೆದು ಹಾಕಬೇಕು ಅಥವಾ ಬೇಡವೋ ನೀವೇ ಹೇಳ್ರಿ ಅಂತ ಮತ್ತೆ ಪ್ರಶ್ನೆಯಲ್ಲಿ ಅವನನ್ನ ಕೇಳಿದ್ರು ಅವಾಗ ನಾಗರಾಜ ಹೇಳಿದ ನೋಡಿ ಸರ್ ಬೆಳ್ಳಿಗಿರೋದೆಲ್ಲ ಹಾಲು ಅಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಅವಾಗ ನಾಗರಾಜ ಹೇಳಿದ ಸರ್ ನೀವೆಂತವ್ರಂದ್ರೆ ಬಹಳ ಒಳ್ಳೆಯವರು ಅಂತ ಅರ್ಥ ಎಷ್ಟು ಒಳ್ಳೆಯವರಂದ್ರೆ ಬೆಳ್ಳಿಗಿರೋದೆಲ್ಲ ನೀವು ಹಾಲು ಅಂತ ನಂಬ್ತೀರಿ ಆದ್ರೆ ಸದ್ಯ ನೀವ್ ಹೇಳ್ತಿರೋ ವಿಷಯ ಅಷ್ಟು ಸಿಂಪಲ್ ಆಗಿಲ್ಲ ಅಂದ್ರೆ ಅಷ್ಟು ಸರಳವಾಗಿಲ್ಲ ಅಂತ ಹೇಳ್ತಾನೆ ತನ್ನ ಮಾತನ್ನ ಮುಂದುವರಿಸ್ತಾನೆ ನೀವಾಗೆ ಕೇಳ್ತಿರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ PWDನವರು ಕರೆಂಟಿನವರು ಟೆಲಿಫೋನಿನವರು ಈ ಮೂರು ಡಿಪಾರ್ಟ್ಮೆಂಟ್ಗಳು ನಮಗೆ ಎನಿಮಿ ನಂಬರ್ ಒನ್ ವಿದ್ಯಾರ್ಥಿಗಳೇ ಗಮನಿಸಿ ನಾನು ಓದಿದ ಈ ಸಾಲು ಇದು ಎರಡು ಅಂಕದ ಒಂದು ಉತ್ತರ ಕೂಡ ಹೌದು ಎರಡು ಅಂಕದಂದ್ರೆ ಎರಡು ಮಾರ್ಕ್ಸಿನ ಒಂದು ಆನ್ಸರ್ ಇದು ಹಾಗಾದ್ರೆ ಇಲ್ಲಿ ಎನಿಮಿ ನಂಬರ್ ಒನ್ ನಮ್ಮ ವೈರಿಗಳು ಯಾರಂತ ಆ ನಾಗರಾಜ ಹೇಳಿದ ಯಾರ್ಯಾರ ಅಂತ ಹೇಳಿದ್ರೆ ಸರ್ ನಿಜವಾಗ್ಲೂ ನಾ ಹೇಳಬಾರ್ದಿತ್ತು ನಿಮ್ಗೆ ಈ ವಿಷಯನ ಅದನ್ನ ನೀವು ಕೇಳಾಕತ್ತೀರಂತ ವಿಧಿನೇ ಇಲ್ಲ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರ ಅಂತ ಹೇಳಿದ್ರೆ PWD ಅಂದ್ರೆ ಈ ರಸ್ತೆ ನಿರ್ಮಾಣ ಮಾಡ್ತಾರಲ್ಲ ಇವರು ಇನ್ನು ವಿದ್ಯುತ್ ಇಲಾಖೆಯವರು ಇನ್ನು ಟೆಲಿಫೋನಿನವರು ಈ ಮೂರು ಡಿಪಾರ್ಟ್ಮೆಂಟ್ ಅಂದ್ರ ಈ ಮೂರು ಇಲಾಖೆ ನಮ್ ಏನಿದ್ದಂಗ ನಮಗ ಎನಿಮಿ ಅಂದ್ರ ವೈರಿಗಳ ಇದ್ದಂಗ ಅಂತ ನಾಗರಾಜ ಹೇಳಿದ ಮತ್ತು ಮುಂದುವರಿಸಿದ ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡಿದು ಟಾರು ಕಾಯಿಸ್ಕೋತಾರೆ PWDನವರು ಈ ಕರೆಂಟಿನವರು ಟೆಲಿಫೋನಿನವರು ಅವರ ಲೈನ್ ಹೇಳೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಡಿದು ಕಾಡು ಕಡಿದು ಹಾಳು ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕಂತ ಸರ್ಕಾರ ಪಾಲಿಸಿ ಮಾಡಿ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್ ಲೈನ್ ಕ್ಲಿಯರ್ ಮಾಡೋ ನೆಪದಲ್ಲಿ ಇವರು ಯಾರೂ ಮನೆಗೆ ಸೌದೆ ಕೊಡ್ತಾನೆ ಇಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚುವುದಕ್ಕೆ ಬಿಟ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಾಗಿಲು ಮುಚ್ಚಬೇಕಾಗುತ್ತೆ ಇವರಿಗೆ ಬುದ್ಧಿ ಕಲಿಸಬೇಕೋ ಬೇಡವೋ ನೀವೇ ಹೇಳಿ ವಿದ್ಯಾರ್ಥಿಗಳೇ ನಾನು ಓದಿದ ಈ ಭಾಗ ತುಂಬಾ ದೊಡ್ಡದಿತ್ತು ಅಲ್ಲಿ ಎರಡು ಅಂಕದ ಎರಡು ಉತ್ತರ ಕೂಡ ಇತ್ತು ಮತ್ತೆ ಈ ನಾಗರಾಜ ಪಾಪ ಮುಂದುವರೆಸಿದ ನೋಡ್ರಿ ಸರ್ ನಾನು ಯಾಕೆ ಇವರಿಗೆ ಎನ್ಮಿ ನಂಬರ್ ಒನ್ ಅಂತ ಹೇಳ್ತೀನಂದ್ರೆ ಮೊದಲಿದ್ದು ನಾನು ಇವರಿಗೆ ಬುದ್ಧಿ ಕಲಿಸಬೇಕಾಗೈತಿ ಅಂದ್ರೆ ಯಾಕೆ ಕಲಿಸಬೇಕಾಗೈತಿ ಅಂತ ಹೇಳಿದ್ರೆ ಈ PWD ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರಸ್ತೆಗೆ ನಾವು ಟಾರ್ ಹಾಕ್ಬೇಕಾಗೈತಿ ಇನ್ನ ಟಾರ್ ಹಾಕೋದಕ್ಕಂತ ಹೇಳಿ ರಸ್ತೆಗಿರೋ ಎಡಬದಿ ಬಲಬದಿಗಿರುವಂತ ಎಲ್ಲಾ ಮರನೆಲ್ಲ ಅವರು ಕಡಿದು ಬಿಡ್ತಾರ ಇನ್ನು ಕಡಿದು ಅದೇ ಮರ ಕಡಿದರಲ್ಲಿಂದ ಅವರು ಟಾರ ಕಾಯಿಸ್ಕೋತಾರ ಅಂತ ಅವ್ರ ಮೇಲೆ ಒಂದು ದೂರನ್ನ ಕಂಪ್ಲೇಂಟ್ ಅನ್ನ ಕೊಟ್ಟ ಇನ್ನು ಕರೆಂಟ್ನವ್ರ ಬಗ್ಗೆ ಹೇಳ್ತಾನ ಅದೇ ರೀತಿ ಇನ್ನು ಈ ಪಾಪ ಟೆಲಿಫೋನ್ ಅವ್ರ ಬಗ್ಗೆನೂ ಹೇಳ್ತಾನೆ ಏನಂತ ಹೇಳಿದ್ರೆ ಅವ್ರು ತಮ್ಮೆಲ್ಲಾ ಲೈನ್ ಅನ್ನ ಎಳಬೇಕಂತೇಳಿ ನಾವು ಕಷ್ಟಪಟ್ಟು ಬಳಸಿದಂತ ಎಲ್ಲಾ ಗಿಡ ಮರಗಳನ್ನ ಇವರು ಕಟ್ ಮಾಡ್ತಾರೆ ಕಡಿದು ಹಾಕ್ತಾರೆ ಅಂತ ಕೂಡ ಹೇಳ್ದ ಮತ್ತು ಮುಂದುವರೆಸಿದ ನಾವು ಇಷ್ಟೆಲ್ಲಾ ಇವ್ರ ಕೆಲಸ ಮಾಡ್ತಾನ ನಾವು ಬೆಳೆಸಿದಂತ ಸಾವಿರಾರು ಎಕರೆ ಕಾಡನ್ನ ಇವರು ಕಡಿದು ಹಾಳು ಮಾಡಿಬಿಡ್ತಾರ ಇನ್ನು ಎಲ್ಲಾ ಕಡೆ ಈ ಸರ್ಕಾರ ಒಂದು ಒಳ್ಳೆ ಪಾಲಿಸಿ ಅಂದ್ರ ಒಂದು ಒಳ್ಳೆ ನಿಯಮ ತಂದ್ಬಿಟ್ಟೈತಿ ಅದು ಪ್ರತಿ ಒಂದು ಹಳ್ಳಿಗೂ ಕೂಡ ಟೆಲಿಫೋನ್ ಕರೆಂಟ್ ಕೊಡ್ಬೇಕಂತ ಈ ಸರ್ಕಾರ ಹೇಳೈತಿ ಹಾಗಾದ್ರೆ ಇಂತ ಈ ಹೇಳಿಕೆಯಲ್ಲಿ ಅಥವಾ ಈ ನಿಟ್ಟಿನಲ್ಲಿ ತಾವು ಕರೆಂಟ್ ಕೊಡ್ತೀವಿ ಇನ್ನು ಟೆಲಿಫೋನ್ ಕೊಡ್ತೀವಿ ಅಂತ ಹೇಳ್ತಾನ ಇವ್ರು ಮಾಡೋ ಕೆಲಸ ಇವ್ರಿಗೆ ಎಷ್ಟು ಒಳ್ಳೇದು ಅಂತ ಹೇಳಿದ್ರೆ ಒಂದ್ ಮಾತು ಹೇಳ್ತಾನೆ ಗ್ರಾಮದ ವಾಕ್ಯದ
ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ನೋಡ್ರಿ. ಇವ್ರಿಗೆ ಬೇಕಾಗಿದ್ದು ಅದ ಇತ್ತು ಅಂದ್ರೆ ಇವ್ರಿಗೆ ತುಪ್ಪ ಬೇಕಾಗಿತ್ತು, ಇವ್ರಿಗೆ ರೊಟ್ಟಿ ಏನಂತ ಹೇಳ್ರಿ ತುಪ್ಪದಾಗ ಬಿತ್ತು ಅಂತ ಹೇಳಿದ್ರೆ ಇವ್ರಿಗೆ ಬೇಕಾಗಿದ್ದು ಅದ ಇತ್ತು. ಹಿಂಗೆಲ್ಲ ಮಾಡ್ತಾನೆ ಇವರು. ಯಾರು ತಮ್ಮ ಮನೆಗೆ ಉರುಬಲೆಗಾಗಿ ಕಾವು ಸೌದೆಯನ್ನ ಕೊಳ್ತಾನೆ ಇಲ್ಲ. ಹಾಗಾದ್ರೆ ನಾವು ಬೆಳೆಸಿದಂತ ಈ ಒಳ್ಳೆ ಗಿಡ ಮರಗಳನ್ನ ಕಡಿದು ನಾಶ ಮಾಡ್ತಾನ, ನಾವು ಕೆಲಸ ಮಾಡ್ತೀವಿ ಅಂತ ಎಲ್ಲರಿಗೂ ಹೇಳ್ತಾನ. ತಮ್ಮ ಮನೆಗಳ ಬೇಕಾಗುವ ಸೌದೆಯನ್ನ ಸಂಗ್ರಹ ಮಾಡ್ತಾರ ಅಂತ ಹೇಳ್ದ. ಹಾಗಾದ್ರೆ ನಾವು ಕೂಡ ಸರ್ಕಾರದ ಒಂದು ಇಲಾಖೆ, ಇವರು ಕೂಡ ಸರ್ಕಾರದ ಒಂದು ಇಲಾಖೆ. ಹೀಗಿದ್ದರೂ ಕೂಡ ನಾವು ಇವರ ಬಾಲ ಬಿಚ್ಚೋದಕ್ಕೆ ನಾವು ಬಿಡೋದೇ ಇಲ್ಲ. ನಾವು ಇವರಿಗೆ ಬುದ್ಧಿ ಕಲಿಸೇ ಕಲಿಸ್ತೀವಿ, ಕಲಿಸಬೇಕೋ ಬೇಡೋ ಹೇಳ್ರಿ ಅಂತ ತನ್ನ ಈ ಉದ್ದದ ಸಂಭಾಷಣೆಯ ಮೂಲಕ ಮತ್ತೆ ಸಾಹಿತಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಆಗ ಸಾಹಿತಿ ಹೇಳ್ತಾನೆ, ಯಾರಿಗೆ ಹೇಳ್ರಿ ಮಕ್ಕಳೇ? ನಮಗೆ ಅಂದ್ರೆ ವಾಚಕರಿಗೆ. ನನಗೆ ನಾಗರಾಜ ಕೊಚ್ಚ ಪರಿಚಯ ಇದ್ದ ಮನುಷ್ಯ ನನ್ನ ಬೆನ್ನ ಹಿಂದೆ ನಿಂತಿರುವ ದುರ್ಗಪ್ಪನನ್ನು ನೋಡಿಯೇ ಈ ರೀತಿ ಅಹಂಕಾರದಲ್ಲಿ ಮಾತಾಡುತ್ತಿರಬಹುದೆಂದು ಊಹಿಸಿದೆ. ದುರ್ಗಪ್ಪ ಮಾಡಿದ ಕೆಲಸದಲ್ಲಿ ಅಂತಹ ದುರುದ್ದೇಶ ಏನೂ ಇರುವುದು ನನಗೆ ಕಾಣಲಿಲ್ಲ. ನಾಗರಾಜ ಅವನನ್ನು ಕೋರ್ಟ್ಗೆಳೆಯುವುದು, ಕೇಸು ಹಾಕುವುದು ಅಸಂಭವವೆಂದೇ ನನಗನ್ನಿಸಿತು. ದುರ್ಗಪ್ಪನಿಗೆ ಗಾಬರಿ ಮಾಡಲು ಈತ ಹೀಗೆ ಮಾತಾಡುತ್ತಿರಬಹುದೆಂದು ಊಹಿಸಿದೆ. ಅವಾಗ ಪಾಪ ಸಾಹಿತಿ ನಮ್ಗೆ ಹೇಳ್ತಾರೆ ಏನಂತ ಹೇಳಿದ್ರೆ, ಅಂದ್ರೆ ಈ ನಾಗರಾಜ ನನಗೆ ಸ್ವಲ್ಪ ಪರಿಚಯ ಇದ್ದವನ, ಕೊಂಚ ಅಂದ್ರೆ ಸ್ವಲ್ಪ ನನ್ ಪರಿಚಯ ಇದ್ದ ಮನುಷ್ಯನದನ. ಪಾಪ ಇಷ್ಟೆಲ್ಲಾ ಡೈಲಾಗ್ ಹೇಳಕತ್ತಿದ್ದು ನನಗಲ್ಪ. ಇದು ನನ್ನ ಬೆನ್ನ ಹಿಂದ ಈ ದುರ್ಗಪ್ಪ ನಿಂತಾನೆ, ಇವನು ನೋಡಿ ಇವನು ಹೆದರ್ಸ್ಬೇಕಂತ ಹೇಳಿ ಟೇಂಕಾರ ಅಂದ್ರೆ ಅದು ಒಂದು ವಿಶಿಷ್ಟ ಸ್ಟೈಲ್ ಅಂದ್ರೆ ಸ್ಟೈಲ್ ಅಂತ ಅರ್ಥ. ಅದಕ್ಕೆ ಈ ರೀತಿ ಹೇಳತ್ತಾನ, ಇನ್ನು ಇವನ್ ಮೇಲೆ ಅವನಿಗೇನು ಅವನು ಕೆಟ್ಟ ಉದ್ದೇಶ, ಅವನ ದುರ್ಗಪ್ಪ ಮರ ಕಡಿದ್ರೊಳಗ ಯಾವ ಕೆಟ್ಟ ಉದ್ದೇಶನೂ ಇಲ್ಲ. ಅವನ್ ಡ್ಯೂಟಿ ಅವನ್ ಮಾಡಾನ, ಪಾಪ ಇವನ್ ಹೆದರ್ಸ್ಬೇಕಂತ ಹೇಳಿ ಇವನ್ನ ಅದ್ರ ಸಲುವಾಗಿ ಅವನು ಕೋರ್ಟಿಗೆ ಹಾಕುದೇನು ಅಷ್ಟು ಸರಳ ಅಲ್ಲ, ಅಸಂಭವ ಅಂತ ಹೇಳಿದ್ರೆ ಇವನ್ನ ಗಾಬರಿ ಮಾಡಕ್ಕ ಇವಿಷ್ಟೆಲ್ಲ ಹೇಳ್ತಾನ, ನನಗ್ ಹಿಂಗ ಅನಿಸ್ತು ಅಂತ ಊಹಿಸು ಅಂದ್ರೆ ನಾನಿಂಗ್ ಊಹಿಸಿಕೊಂಡೆ ಅಂತ ಸಾಹಿತಿ ಹೇಳ್ತಾನೆ. ಹಾಗಾದರೆ ನನ್ನ ಕೊಡಲಿಗೆ ತರ್ಪಣ ಬಿಡೋದು ಒಳ್ಳೆಯದು ಅಂತ ಇಷ್ಟೆಲ್ಲ ಮಾತು ಕೇಳಿದ್ರಿ. ಅವಾಗ ಸಾಹಿತಿ ಹೇಳ್ತಾರೆ, ಆತಪ್ಪ ಬಿಡು, ಹಂಗಿದ್ರೆ ನನ್ನ ಕೊಡಲಿ ನಾನು ಏನ್ ಮಾಡ್ತೀನಿ, ತರ್ಪಣ ಅಂದ್ರೆ ಎಳ್ಳು ನೀರು ಬಿಟ್ಟಂಗ ಹಾಕ್ಬಿಡಪ್ಪ ಇನ್ನ ಅಂತ ಅವನು ಕೇಳಿದ್ರು. ಅದಕ್ಕೆ ತರ್ಪಣ ಕೊಡ್ತೀರಾ? ಕೇಸು ನಡೀಲಿ ಸರ್, ನಂದು ತಪ್ಪೋ ಅವನದು ತಪ್ಪೋ ತೀರ್ಮಾನ ಆಗ್ಲಿ. ಅವಾಗ ನಾಗರಾಜ್ ಅಂದ, ನೀವಾಕ್ರಿ ಸರ್ ಅದಕ್ಕೆ ಎಳ್ಳು ನೀರು ಬಿಡ್ತೀರಿ, ತಡ್ರಿ ಕೋರ್ಟ್ನಾಗ ಕೇಸರ ನಡೀಲಿ, ಅವಾಗ ಏನಾಗುತ್ತೆ ನಂದು ತಪ್ಪೋ ಅಥವಾ ಈ ದುರ್ಗಪ್ಪನ ತಪ್ಪಂತ ತೀರ್ಮಾನ ಆಗುತ್ತೆ ಅಂದ್ರೆ ಡಿಸೈಡ್ ಆಗುತ್ತೆ, ತಡ್ರಿ ಸರ ನೀವಾಗ ಈ ತರ್ಪಣ ಬಿಡ್ತೀರಿ ಅಂತ ಮತ್ತೆ ಹೇಳಿದ. ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೆಲಸಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಅವಾಗ ಸಾಹಿತಿ ಹೇಳಿದ್ರು, ಅಲ್ರಿ ಸರ ನೀವೇನ್ ಹೇಳ್ತೀರಿ ಹೇಳ್ರಿ, ಅವ್ರಿಗೆ ಬುದ್ಧಿ ಕಲಿಸ್ಬೇಕಂತ ನೀವ್ ಹೇಳ್ತೀರಿ, ಹಂಗ ನಿಮಗ್ ಬುದ್ಧಿ ಕಲಿಸ್ಬೇಕಂತ ಅವ್ರು ಹೇಳ್ತಾರ. ಹಾಗಾದ್ರೆ ಇದೆಲ್ಲ ಏನಂದ್ರ ತೀರ್ಮಾನ ಆಗೋದು ಕೇಸ ಅಲ್ಲ, ಯಾರಾದ್ರೂ ಒಬ್ರು ಬುದ್ಧಿ ಕಲಿಯೋದಕ್ಕ ತಯಾರಿದ್ದಾಗ ಮಾತ್ರ ತೀರ್ಮಾನ ಆಗೋದಕ್ಕೆ ಸಾಧ್ಯ ಅಂತ. ಹಾಗಾದ್ರೆ ಇಲ್ಲಿ ಸಾಹಿತಿ ಆ ನಾಗರಾಜನಿಗೆ ಉತ್ತರ ಕೊಟ್ಟರು. ವಿದ್ಯಾರ್ಥಿಗಳೇ, ಮುಂದಿನ ಭಾಗದಲ್ಲಿ ಏನಾಗುತ್ತದೆ ಎಂದು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ತಿಳಿಯೋಣ. ಧನ್ಯವಾದಗಳು.